ಇತಿನಿಡುನಲ್ಲಿ ಫಸ್ಟ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಸಮಾಜಶಾಸ್ತ್ರ ಸೋಷಿಯಾಲಜಿ ಮಿಡ್ ಟರ್ಮ್ ಎಕ್ಸಾಮ್ ಅರ್ಧ ವಾರ್ಷಿಕ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಒಳಗೊಂಡಿದೆ ವಿಡಿಯೋನಲ್ಲಿ ಸಂಪೂರ್ಣ ಮಾಹಿತಿ ನೀಡುತ್ತೇನೆ. ಇದಕ್ಕಿಂತ ಮುಂಚೆ ಒಂದು ವಿಡಿಯೋನ ಮಾಡಿದ್ದೆ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಸಮಾಜಶಾಸ್ತ್ರ ಅರ್ಧ ವಾರ್ಷಿಕ ಪ್ರಶ್ನೆ ಪತ್ರಿಕೆ ಮೇಲೆ. ಸೊ ಆ ಪ್ರಶ್ನೆ ಪತ್ರಿಕೆ ಮತ್ತು ಈ ಪ್ರಶ್ನೆ ಪತ್ರಿಕೆ ಹೋಲಿಸಿದರೆ ಪ್ರಶ್ನೆಗಳು ಸ್ವಲ್ಪ ಬದಲಾವಣೆ ಆಗಿವೆ. ಸೊ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ಬೋದು ಯಾವ ರೀತಿ ಪ್ರಶ್ನೆಗಳು ಬದಲಾವಣೆ ಆಗಿದೆ ನೋಡ್ಬೋದು. ಒಂದು ಅಂಕದ ಪ್ರಶ್ನೆ, ಸಮಾಜಶಾಸ್ತ್ರ ಪಿತಾಮಹ ಎಂದು ಯಾರನ್ನು ಕರೆಯಲಾಗಿದೆ? ವಿಜ್ಞಾನದ ವ್ಯಾಖ್ಯೆ ನೀಡಿ. ಸೊಸೈಟಿ ಎಂಬ ಪದವನ್ನು ಉತ್ಪತ್ತಿಯನ್ನು ತಿಳಿಸಿ. ಮಾನವ ಸಮಾಜ ಜೀವಿ ಎಂದು ಕರೆದವರು ಯಾರು? ಸಂಘ ಎಂದರೇನು? ಸಮುದಾಯಕ್ಕೆ ಒಂದು ಉದಾಹರಣೆ ಕೊಡಿ. ಸಹಕಾರ ಎಂದರೇನು? ಸಾಂಸ್ಕೃತಿಕ ಹಿಂಬಳಿಕೆ ಎಂಬ ಪರಿಕಲ್ಪನೆ ಅಂದರೆ ಸಾಂಸ್ಕೃತಿಕ ಹಿಂಬಳುವಿಕೆ ಎಂಬ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಯಾರು? ದ ಸೊಸೈಟಿ ಆಫ್ ಹ್ಯೂಮನ್ ಮ್ಯಾರೇಜ್ ಎಂಬ ಗ್ರಂಥದ ಕರ್ತರು ಯಾರು? ಸಾಮಾಜಿಕ ಪರಿವರ್ತನೆ ಎಂದರೇನು? ಸೊ ಈ ರೀತಿ ಪ್ರಶ್ನೆಗಳು ಒಳಗೊಂಡಿದೆ. ನೆಕ್ಸ್ಟ್ 2 ಮಾರ್ಕ್ಸ್ ಕ್ವಶನ್, ಇಬ್ಬರು ಭಾರತೀಯ ಸಮಾಜಶಾಸ್ತ್ರಜ್ಞರ ಹೆಸರುಗಳನ್ನು ಹೆಸರಿಸಿ. ಎಂ ಎನ್ ಶ್ರೀನಿವಾಸ್ ಪರಿಚಯಿಸಿದ 2 ಪರಿಕಲ್ಪನೆಗಳು ಯಾವುವು? ಸಮುದಾಯವನ್ನು ವ್ಯಾಖ್ಯಾನಿಸಿ. ಕಾನೂನಿನಿಂದ 2 ಲಕ್ಷಣಗಳನ್ನು ತಿಳಿಸಿ. ಸಂಸ್ಥೆ ಎಂದರೇನು? ಕೋಆಪರೇಷನ್ ಎಂಬ ಪದವು ಹೇಗೆ ಉತ್ಪತ್ತಿಯಾಯಿತು? ಹೊಂದಾಣಿಕೆ ಯಾವುದಾದ 2 ವಿಧಾನಗಳನ್ನು ತಿಳಿಸಿ. ಸಾಮಾಜೀಕರಣದ ಅನೌಪಚಾರಿಕ ನಿಯೋಗಗಳಿಗೆ ತಿಳಿಸಿ. ಸಂಸ್ಕೃತಿಯ 2 ವಿಧಾನಗಳನ್ನು ತಿಳಿಸಿ. ವಿವಾಹ ಯಾವುದಾದ 2 ಕಾರ್ಯಗಳನ್ನು ತಿಳಿಸಿ. ಕುಟುಂಬವನ್ನು ವ್ಯಾಖ್ಯಾನಿಸಿ. ಸಾಮಾಜಿಕ ಪರಿವರ್ತನೆ ಯಾವುದಾದ 2 ಲಕ್ಷಣಗಳನ್ನು ತಿಳಿಸಿ. ಸೊ ಈ ರೀತಿ ಒಳಗೊಂಡಿದೆ 2 ಮಾರ್ಕ್ಸ್ ಕ್ವಶನ್. ನೆಕ್ಸ್ಟ್ 4 ಮಾರ್ಕ್ಸ್ ಕ್ವಶನ್, ವಿಜ್ಞಾನದ ಗುಣಲಕ್ಷಣ ತಿಳಿಸಿ. ಸಂಸ್ಥೆಯ ಲಕ್ಷಣ ವಿವರಿಸಿ. ಸ್ಪರ್ಧೆಯ ಪ್ರಕಾರಗಳನ್ನು ವಿವರಿಸಿ. ಸಾಮಾಜಿಕರಣ ನಿಯೋಗಿಯಾಗಿ ಶಾಲೆ ಹಾಗೂ ಮತ್ತು ಸಮೂಹ ಮಾಧ್ಯಮಗಳ ಪಾತ್ರವನ್ನು ಚರ್ಚಿಸಿ. ಕುಟುಂಬದ ಲಕ್ಷಣಗಳನ್ನು ಚರ್ಚಿಸಿ. ಸಮಾಜ ಪರಿವರ್ತನೆ ಯಾವುದಾದರೂ 5 ಲಕ್ಷಣ ಬರೀರಿ. ನೆಕ್ಸ್ಟ್ 5 ಮಾರ್ಕ್ಸ್ ಕ್ವಶನ್, ಸಮಾಜಶಾಸ್ತ್ರ ಉಗಮದಲ್ಲಿ ಅವಳಿ ಕ್ರಾಂತಿಗಳ ಪಾತ್ರವನ್ನು ತಿಳಿಸಿ. ಪ್ರಾಥಮಿಕ ಸಮೂಹಗಳ ಲಕ್ಷಣವನ್ನು ವಿವರಿಸಿ. ಚಾರ್ಲ್ಸ್ ಮಿಲ್ ಅವರ ಪ್ರಕಾರ ಸಂಘರ್ಷದ ಪ್ರಕಾರ ವಿವರಿಸಿ. ಸ್ವಾಂಗೀಕರಣ ಪೂರಕವಾದ ಅಂಶಗಳನ್ನು ವಿವರಿಸಿ. ಸಮಾಜೀಕರಣ ಹಂತಗಳನ್ನು ಚರ್ಚಿಸಿ. ಶಿಕ್ಷಣದ ಪ್ರಕಾರ ವಿವರಿಸಿ. ನೆಕ್ಸ್ಟ್ 10 ಮಾರ್ಕ್ಸ್ ಕ್ವಶನ್, ಸಮಾಜಶಾಸ್ತ್ರದ ಉಪಯೋಗಗಳನ್ನು ಬರೆಯಿರಿ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಸಮಾಜಶಾಸ್ತ್ರ ಲಕ್ಷಣವನ್ನು ಬರೆಯಿರಿ, ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಸಂಸ್ಕೃತಿಯ ವ್ಯಾಖ್ಯೆ ನೀಡಿ ಮತ್ತು ಅದರ ಲಕ್ಷಣವನ್ನು ವಿವರಿಸಿ. ವಿವಾಹ ಎಂದರೇನು? ವಿವಾದ ಲಕ್ಷಣ ವಿವರಿಸಿ. ನೆಕ್ಸ್ಟ್ 5 ಮಾರ್ಕ್ಸ್ ಕ್ವಶನ್, ಇದರಲ್ಲಿ 2ಕ್ಕೆ ಮಾತು ಉತ್ತರಿಸಬೇಕು. ಸಮಾಜಶಾಸ್ತ್ರ ಬೆಳವಣಿಗೆ ಆಗಸ್ಟ್ ಕಾಮ್ಟೆಯವರ ಪಾತ್ರ ವಿವರಿಸಿ. ಸಂಘಟಿತ ಸಮೂಹಗಳ ಲಕ್ಷಣ ವಿವರಿಸಿ. ವಿವಾಹ ಪ್ರಕಾರ ಸಂಕ್ಷಿಪ್ತ ವಿವರಿಸಿ. ಲೋಕರೂಢಿ ಬಗ್ಗೆ ಟಿಪ್ಪಣಿ ಬರೆಯಿರಿ. ಸೊ ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ಸಮಾಜಶಾಸ್ತ್ರ ಅರ್ಧ ವಾರ್ಷಿಕ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಒಳಗೊಂಡಿದೆ ಮತ್ತು ಯಾವ ರೀತಿ ಪ್ರಶ್ನೆಗಳನ್ನು ಕೇಳಲಾಗಿದೆ